ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಸುಹಾಸಿನಿ ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮಗಾಗಿ ಇವತ್ತು ಹೊಸ ಥರ ಶಾವಂಗಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಆರೋಗ್ಯಕರವಾದ ಅಡುಗೆ ನೋಡಬೇಕು ಅಂತಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿಬಿಡಿ. ಈಗ ಮೊದಲು ನಾನು 2 ಕಪ್ನಷ್ಟು ಶಾವಂಗಿ ತೊಗೊಂಡಿದ್ದೀನಿ. ಇದನ್ನ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಈಗ ನೋಡಿ ಎಲ್ಲ ಚೆನ್ನಾಗಿ ಹುರಿದಿದೆ, ಶಾವಿಗೆ ಗೋಲ್ಡನ್ ಕಲರ್ ಬಂದಿದೆ. ಇಷ್ಟಾದರೆ ಸಾಕು. ಈಗ ಒಲೆ ಮೇಲೆ ಇನ್ನೊಂದು ಪಾತ್ರೆ ಇಟ್ಕೊಳ್ಳಿ. ಈಗ ಇದಕ್ಕೆ 2 ಟೀಸ್ಪೂನ್ ಆಯಿಲ್ ಹಾಕಬೇಕು. 2 ಟೀಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಈಗ ಎಣ್ಣೆ ಕಾದಿದೆ, ಇದಕ್ಕೆ ನಾನು 1/4 ಟೀಸ್ಪೂನಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ. 1/4 ಟೀಸ್ಪೂನಷ್ಟು ಜೀರಿಗೆ, 1 ಟೀಸ್ಪೂನಷ್ಟು ಉದ್ದಿನ ಬೇಳೆ. ಇದನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಒಂದು 3 ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ. ಈಗ 2 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿ, ಇದನ್ನ ಹಸಿ ವಾಸನೆ ಹೋಗುತ್ತೆ, 1/4 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಆಗಿದೆ. ಈಗ ಇದಕ್ಕೆ ತುರಿದಿರುವಂಥ 1 ಬಟ್ಲು ಕ್ಯಾರೆಟ್ ಹಾಕ್ಕೊಳ್ಳಿ. ಇದನ್ನ ಹಸಿ ವಾಸನೆ ಹೋಗುತ್ತೆ, ಚೆನ್ನಾಗಿ ಲೋ ಫ್ಲೇಮಲ್ಲಿ 1/4 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈಗ ಕ್ಯಾರೆಟ್ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಹಸಿ ಬಟಾಣಿ ಹಾಕ್ಕೊಳ್ಳಿ, 1/2 ಬಟ್ಲು. ಇದನ್ನ ಹಸಿ ವಾಸನೆ ಹೋಗುತ್ತೆ, ನಾನು ಚೆನ್ನಾಗಿ ಲೋ ಫ್ಲೇಮಲ್ಲಿ 1/4 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಈಗ ಇದಕ್ಕೆ 1 ಸಣ್ಣದಾಗಿ ಹೆಚ್ಚಿರುವಂಥ ಟೊಮೆಟೊ ಹಾಕ್ಕೊಳ್ಳಿ. ಇದನ್ನ ಹಸಿ ವಾಸನೆ ಹೋಗುತ್ತೆ, ನಾನು ಲೋ ಫ್ಲೇಮಲ್ಲಿ ಚೆನ್ನಾಗಿ 1/4 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನಾನು ಈಗ ಇದಕ್ಕೆ ಮ್ಯಾಗಿ ಮಸಾಲ ಹಾಕ್ತಾ ಇದ್ದೀನಿ. ಇದನ್ನ ಹಾಕೋದ್ರಿಂದ ಟೇಸ್ಟ್ ಆಗಿ ಬರುತ್ತೆ, ಶಾವಿಗೆ ಹೋಗ್ತಿತ್ತು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಈ ಕಪ್ಪಲ್ಲಿ 2 ಲೋಟ ಶಾವಿಗೆ ತಗೊಂಡಿದ್ದೀನಿ, ಅದಕ್ಕಾಗಿ 4 ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ. ಈಗ 4 ಕಪ್ನಷ್ಟು ನೀರು ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಕುದಿಬೇಕು ನೀರು. ಈಗ ಕುದಿತಾ ಇದೆ, ಕುದಿಯುವಾಗ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಹುರಿದಿರುವಂಥ ಶಾವಿಗೆ ಹಾಕ್ಕೊಳ್ಳಿ. ಇದನ್ನ ಎಲ್ಲ ನೀರೆಲ್ಲ ಎಂಕೋತನ ಚೆನ್ನಾಗಿ ಕುದಿಸ್ಕೋಬೇಕು ಮುಚ್ಚಿಬಿಟ್ಟು. ನಿಮ್ಗೆ ಏನಾದರೂ ನನಗೆ ಅಡುಗೆ ಸಲಹೆ ಕೊಡಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈಗ ನೋಡಿ ರುಚಿಕರವಾದ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ. ಈಗ ಒಂದು ಸ್ವಲ್ಪ ಮೇಲೆ ಕೊತ್ತಂಬರಿ ಉದುರಿಸಿ. ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ, ನಾನು 1 ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಈಗ ನೋಡಿ ರುಚಿಕರವಾದ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ. ನೀವು ಈ ಥರ ಶಾವಿಗೆ ಉಪ್ಪಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನ ಬೆಳಗಿನ ತಿಂಡಿಗೆ ಮಾಡ್ಕೊತೀನಿ, ರುಚಿಕರವಾಗಿರುತ್ತೆ. ನಿಮಗೆ ಯಾವುದಾದ್ರೂ ಫುಡ್ ರೆಸಿಪಿ ಬೇಕಾಗಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.
ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.